ಸ್ನೇಹಿತರೆ, ಜಿಂಬಾಬ್ವೆ ವಿರುದ್ಧ ಎರಡನೇ 2020 ಪಂದ್ಯವನ್ನು 100 ರನ್ಗಳಿಂದ ಭರ್ಜರಿಯಾಗಿ ಭಾರತದಿಂದ ಗೆದ್ದುಕೊಂಡಿದೆ. ಮೊದಲ 2020 ಪಂದ್ಯದ ಸೋಲಿಗೆ ಸೇಡನ್ನು ಕೂಡ ತೀರಿಸಿಕೊಂಡಂತಾಗಿದೆ. ಸರಣಿಯನ್ನು ಈಗ 1-1 ಸಮಬಲದಿಂದ ಕೂಡ ಸಾಧಿಸಿಕೊಂಡಿದೆ. ಜಿಂಬಾಬ್ವೆ ವಿರುದ್ಧ ಎರಡನೇ ಪಂದ್ಯದಲ್ಲಿ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 234 ರನ್ ಕಲೆ ಹಾಕಿತು. ಇದು ಜಿಂಬಾಬ್ವೆ ವಿರುದ್ಧ 2020 ಭಾರತ ಕಲೆ ಹಾಕಿದ ಅತ್ಯುತ್ತಮ ಸ್ಕೋರ್ ಇದಾಗಿದೆ. ಅಲ್ಲದೆ ಹರಾರೆ ಮೈದಾನದಲ್ಲಿ ಯಾವುದೇ ತಂಡ ಕಲೆ ಹಾಕಿದ ಅತಿ ದೊಡ್ಡ ಮೊತ್ತ ಕೂಡ ಇದಾಗಿದೆ. ಇನ್ನು ಈ ಪಂದ್ಯದ ಕೊನೆಯ 5 ಓವರ್ಗಳಲ್ಲಿ ಅಂದರೆ 30 ಎಸೆತಗಳಲ್ಲಿ ಭಾರತ 82 ರನ್ ಗಳಿಸಿದೆ. ಹಾಗೂ ಕೊನೆಯ 10 ಓವರ್ಗಳಲ್ಲಿ ಅಂದರೆ 60 ಎಸೆತಗಳಲ್ಲಿ ಟೀಮ್ ಇಂಡಿಯಾ ಬರೋಬ್ಬರಿ 160 ರನ್ ಕಲೆ ಹಾಕಿದೆ. ಇದರೊಂದಿಗೆ 2020 ಕೊನೆಯ 10 ಓವರ್ಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ತಂಡಗಳ ಪಟ್ಟಿಯಲ್ಲಿ ಭಾರತ ಈಗ ಮೊದಲ ಸ್ಥಾನದಲ್ಲಿದೆ. ಇನ್ನು ಮೊದಲ ಪಂದ್ಯದಲ್ಲಿ ಡಕ್ಔಟ್ ಆಗಿದ್ದ ಅಭಿಷೇಕ್ ಶರ್ಮಾ ಈ ಪಂದ್ಯದಲ್ಲಿ ಭಾರತ ಪರ 100 ರನ್ ಗಳಿಸಿದರೆ ಋತುರಾಜ್ ಗಾಯಕ್ವಾಡ್ 77 ರನ್ ಗಳಿಸಿದರು. ಕೊನೆಯಲ್ಲಿ ಅಬ್ಬರಿಸಿದ ರಿಂಕು ಸಿಂಗ್ 48 ರನ್ ಗಳಿಸಿದರು. ಇನ್ನು ರಿಂಕು ಸಿಂಗ್ ಈ ಪಂದ್ಯದಲ್ಲಿ 22 ಎಸೆತಗಳನ್ನು ಎದುರಿಸಿ 5 ಸಿಕ್ಸರ್ ಮತ್ತು 2 ಬೌಂಡರಿ ಸಹಿತ 48 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡಿದರು. ಆದರೆ ಕೇವಲ 2 ರನ್ಗಳಿಂದ ಅರ್ಧಶತಕ ಪೂರೈಸುವಲ್ಲಿ ಶತಕ ವಂಚಿತರಾದರು. ಈ 5 ಸಿಕ್ಸರ್ಗಳ ನೆರವಿನಿಂದ ರಿಂಕು ಸಿಂಗ್ ಸೂರ್ಯಕುಮಾರ್ ಯಾದವ್ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಇನ್ನು 2020 ಪಂದ್ಯದಲ್ಲಿ 19 ಮತ್ತು 20 ಓವರ್ಗಳಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಭಾರತೀಯ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಇದೀಗ ಸೂರ್ಯಕುಮಾರ್ ಯಾದವ್ ಅನ್ನು ಹಿಂದಿಕ್ಕಿರುವ ರಿಂಕು ಸಿಂಗ್ 4ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಭಾರತದ ಪರ 19 ಮತ್ತು 20 ಓವರ್ಗಳಲ್ಲಿ 48 ಎಸೆತಗಳನ್ನು ಎದುರಿಸಿರುವ ರಿಂಕು ಸಿಂಗ್ 2020 ಒಟ್ಟು 17 ಸಿಕ್ಸರ್ಗಳನ್ನು ಸಿಡಿಸಿದ್ದರೆ ಸೂರ್ಯಕುಮಾರ್ ಯಾದವ್ 62 ಎಸೆತಗಳನ್ನು ಎದುರಿಸಿ 14 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಇನ್ನು ದಿನೇಶ್ ಕಾರ್ತಿಕ್ ಕೂಡ ಕೊನೆಯ 2 ಓವರ್ಗಳಲ್ಲಿ 97 ಎಸೆತಗಳನ್ನು ಎದುರಿಸಿದ್ದು 14 ಸಿಕ್ಸರ್ಗಳನ್ನು ಬಾರಿಸಿದ್ದರು. ಇನ್ನು ಭಾರತದ ಪರ ಕೊನೆಯ 2 ಓವರ್ಗಳಲ್ಲಿ 193 ಎಸೆತಗಳನ್ನು ಎದುರಿಸಿರುವ ಹಾರ್ದಿಕ್ ಪಾಂಡ್ಯ ಒಟ್ಟು 32 ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಸ್ನೇಹಿತರೆ, ಅದೇನಾದರೂ ಸರಿಯೇ? ಮೊದಲ ಪಂದ್ಯವನ್ನು ಹೀನಾಯವಾಗಿ ಸೋತಿದ್ದ ಭಾರತ ತಂಡ ಇದೀಗ ಎರಡನೇ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದುಕೊಂಡಿದೆ. ಇನ್ನು ಜಿಂಬಾಬ್ವೆ ವಿರುದ್ಧ ನಡೆಯಲಿರುವ 3ನೇ 2020 ಪಂದ್ಯದಲ್ಲಿ ಭಾರತದ ಯುವ ತಂಡ ಯಾವ ರೀತಿಯಾದ ಪರ್ಫಾರ್ಮೆನ್ಸ್ ನೀಡಲಿದೆ ಎಂದು ಕಾದು ನೋಡೋಣ. ಸ್ನೇಹಿತರೆ, ನಿಮ್ಮ ಅನಿಸಿಕೆಯ ಪ್ರಕಾರ 3ನೇ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.